ಪ್ರಕರಣದ ಹಿಂದೆ ದ್ವೇಷದ ರಾಜಕಾರಣ ಅಂದರೆ ಇಂಥ ಪ್ರಕರಣಗಳನ್ನು ಬೆಂಬಲಿಸುವಂಥ ಮನಸ್ಸು ಹೇಗೆ ಬರ್ತದೋ ಗೊತ್ತಿಲ್ಲ. ಜಿಗಜನ್ಗೆಯವ್ರು ಏನು ಹೇಳಿದ್ರು ಕೇಳಂತ ಹೇಳಿದ್ರ ಜಗದೀಶ್ ಶೆಟ್ಟರ್ ಅವ್ರಿಗೆ ಹೆಣ್ಣು ಮಕ್ಕಳನ್ನ ಅಷ್ಟು ಕನಿಷ್ಠವಾಗಿ ನೋಡ್ತಕ್ಕಂಥ ವ್ಯಕ್ತಿ. ಬಿ ಜೆ ಪಿ ಅವರೇ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿರಿ, ಅವನ್ನ ನೀವು ಮತ್ತೆ ಬೆಂಬಲಿಸ್ತೀರಿ, ಏನು ನಿಮ್ಮ ದ್ವಂದ್ವ? ಯಾಕೆ ಕೊಟ್ಟಿರಿ ಅಂದ್ರೆ ಬಿ ಜೆ ಪಿ ಅವ್ರ ನೋಟಿಸ್ ಅವ್ರಿಗೆ? ಬಿ ಜೆ ಪಿ ಎಂ ಪಿಗಳು ಯಾಕೆ ಅದನ್ನು ಖಂಡಿಸ್ತಾ ಇದ್ದೀರಿ ಅವ್ರನ್ನ? ಅವ್ರ ರಕ್ಷಣೆ ಮಾಡಬೇಕು ಅನ್ನೋದು ಏನು ನಿಮಗೆ? ಸತ್ಯಾನ್ವೇಷಣೆ ಆಗಬೇಕು, ಅದನ್ನೆಲ್ಲರೂ ಒಪ್ಪೋದು. ಆದರೆ ಇದು ಕನಗಂಡ ಕಣ್ಣಿಗೆನೇ ಕಾಣುವಂಗಿರುವಾಗ ಈ ರೀತಿ ಕೆಟ್ಟ ವ್ಯವಸ್ಥೆಯನ್ನು ಪೋಷಿಸುವುದೇನಿದೆ ಅದು ಒಂದು ಗುಣನೆ. ನೋಡ, ಹಗರಣದಲ್ಲಿ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದೆ ರಾಜ್ಯಪಾಲರು, ಆ ಪ್ರಕರಣದಲ್ಲಿ ಕ್ವಶನ್ ಮಾಡಿ ಮೇಲೆ ಹೋಗ್ತಾರೆ. ಆದರೆ ಮುನಿರತ್ನ ಪ್ರಕರಣದಲ್ಲಿ ದೂರು ದಾಖಲಾದ ತಕ್ಷಣಕ್ಕೆ ನೋಟಿಸ್ ನೀಡದೇನೆ ಪ್ರಾಥಮಿಕ ತನಿಖೆ ನಡೆದೇನೆ ಅರೆಸ್ಟ್ ಮಾಡಿಬಿಡ್ತಾರೆ ಏಕಾಏಕಿ ಅಂತ ಹೇಳಿ ಅಂತಿರೋದು ಜಗದೀಶ್ ಶೆಟ್ಟರ್. ಜಗದೀಶ್ ಶೆಟ್ಟರ್ ಅವ್ರಿಗೆ ಹೇಳಿದ್ರಿ ಪ್ರಾಸಿಕ್ಯೂಷನ್ಗೆ ಪರವಾನಗಿನೇ ಕೊಟ್ಟಿಲ್ಲ, ಅವರ ಏನು ವಕೀಲರುಗಳದಾರ ಅವರೇ ಹೇಳ್ತಾರ. ಮಾನ್ಯ ಜಡ್ಜರು ಹೈಕೋರ್ಟ್ ಜಡ್ಜ್ ಅವರು ಸಹಿತ ಅದನ್ನು ತಮ್ಮ ಚರ್ಚೆಯೊಳಗೆ ಪ್ರಸ್ತಾಪನೂ ಮಾಡಿದರು. 17A ಕೆಳಗೆ ಪರವಾನಗಿಯನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಪ್ರಶ್ನಿಸಿದ್ದೇವೆ. 218 ಕೆಳಗೆ ಪರವಾನಗಿ ಕೊಟ್ಟಿಲ್ಲ ಅನ್ನೋದನ್ನು ಸಹಿತ ಸ್ಪಷ್ಟವಾಗಿದೆ. ಆ ಹಿನ್ನೆಲೆಯೊಳಗೆ ಅವರ ಚರ್ಚೆ ಅವರು ವಿವರವನ್ನು ಸರಿಯಾಗಿ ನೋಡಲಿ ಅಂತೇಳಿ ನಾನು ಅಪೇಕ್ಷೆ ಮಾಡಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.